ನಮಸ್ಕಾರ, ನಾನು ಪೃಥ್ವಿರಾಜ್ ಹರನಹಳ್ಳಿ. ಐಟಿ ಜಿಎಸ್ಟಿ ವಿಭಾಗಕ್ಕೆ ಹುಸಿ ಬಾಂಬ್ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೈಬರ್ ಕ್ರೈಂ ಪೊಲೀಸರಿಂದ ತೀವ್ರಗೊಂಡಿದೆ ತನಿಖೆ. ಹುಸಿ ಬಾಂಬ್ ಬೆದರಿಕೆ ಮೇಲ್ ಪ್ರಕರಣಕ್ಕೆ ಈಗ ಸ್ಫೋಟಕ ಟ್ವಿಸ್ಟ್ ಲಭ್ಯವಾಗ್ತಾ ಇರುವಂತದ್ದು. ಎಲ್ಲಿಂದ ಬಂತು ಈ ಒಂದು ಮೇಲು, ಯಾರು ಮಾಡಿದ್ದು, ಯಾವ ಉದ್ದೇಶಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ದು, ಏನ್ ಕಾರಣ, ಇದೆಲ್ಲದರ ಬೆನ್ನ ಹತ್ತಿ ತನಿಖೆ ನಡೀತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಒಂದು ಸ್ಫೋಟಕ ಟ್ವಿಸ್ಟ್ ಲಭ್ಯವಾಗ್ತಾ ಇದೆ. ತನಿಖೆಯ ಸಂದರ್ಭದಲ್ಲಿ ಪೊಲೀಸರಿಗೆ ಹುಸಿ ಬಾಂಬ್ ಮೇಲ್ ಮಾಡಿದ್ದು ಟೆಕ್ಕಿ ಅಲ್ವಂತೆ, ಅದನ್ನ ಟೆಕ್ಕಿ ಅಂತ ಅನ್ಕೊಳ್ಳಲಾಗಿತ್ತು, ಆದ್ರೆ ಟೆಕ್ಕಿ ಅಲ್ವಂತೆ. ಬಂಧಿತ ಗೋವಿಂದ್ಗೆ ಸಂಬಂಧಿಸಿದಂತ ಸರ್ವರ್ ಅನ್ನ ಹ್ಯಾಕ್ ಆಗಿರೋದು ಈಗ ಪತ್ತೆ ಆಗಿರುವಂತದ್ದು. ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ನಿನ್ನೆ ಡಾರ್ಕ್ ನೆಟ್ ಮೂಲಕ ಹುಸಿ ಬಾಂಬ್ ಸ್ಫೋಟದ ಮೇಲ್ ಬಂದಿತ್ತು, ಅದನ್ನ ತನಿಖೆಗೊಳಪಡಿಸಿದಂತ ಸಂದರ್ಭದಲ್ಲಿ ಈಗ ಸಾಕಷ್ಟು ಸ್ಫೋಟಕ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸುಮಾರು 10 ಅಧಿಕಾರಿಗಳಿಗೆ ಮೇಲ್ ಮಾಡಿದ್ರು ಖದೀಮರು. ತಕ್ಷಣ ಗೋವಿಂದ್ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದ್ರು ಪೊಲೀಸರು. ಡಾರ್ಕ್ ನೆಟ್ ಸಾಮಾನ್ಯವಾಗಿ ಟೆರರಿಸ್ಟ್ ಆಗಿ ಸ್ಮಗ್ಲರ್ಗಳು ಬಳಸುವಂತಹ ಒಂದು ಮೇಲ್ ಐಡಿ, ಐಪಿ ಅಡ್ರೆಸ್, ಅದರ ಮುಖಾಂತರ ಇಲ್ಲಿ ಅಂದ್ರೆ ಮೇಲ್ ಮಾಡಲಾಗಿದ್ದಂಥದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿತ್ತು. ಹೀಗಾಗಿ ಹುಸಿ ಬಾಂಬ್ ಮೇಲ್ ಸುತ್ತ ಹಲವು ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇದ್ದಾವೆ. ನಿನ್ನೆಷ್ಟೇ ಈ ಒಂದು ಸುದ್ದಿಯನ್ನ ಫಸ್ಟ್ ನ್ಯೂಸ್ 18 ಕನ್ನಡ ಬ್ರೇಕ್ ಮಾಡಿತ್ತು. ಈ ರೀತಿಯಾಗಿ ಕಸ್ಟಮ್ ಅಧಿಕಾರಿಗಳಿಗೆ ಮೇಲ್ ಬರ್ತಾ ಇದೆ, ಬೆದರಿಕೆ ಮೇಲ್ ಬಂದಿರುವಂತದ್ದು. 10 ಹೆಚ್ಚು ಅಧಿಕಾರಿಗಳಿಗೆ ಮೇಲ್ ಬಂದಂತ ಹಿನ್ನೆಲೆಯಲ್ಲಿ ಇದರ ತನಿಖೆ ನಡೆಸಿದಂತ ಪೊಲೀಸರಿಗೆ ಈಗ ಸಾಕಷ್ಟು ಸ್ಫೋಟಕ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ. ಏನ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕಿರಣ್, ಈಗ ಸ್ಫೋಟಕ ಮಾಹಿತಿ ಲಭ್ಯವಾಗ್ತಾ ಇದೆ ತನಿಖೆಯ ಸಂದರ್ಭದಲ್ಲಿ, ಏನೆಲ್ಲ ಮಾಹಿತಿಗಳು ಸಿಕ್ಕಿದೆ ಈಗ ಪೊಲೀಸರಿಗೆ ತನಿಖೆಯ ಸಂದರ್ಭದಲ್ಲಿ, ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಪೃಥ್ವಿ, ಖಂಡಿತ, ಐಟಿ ಇಲಾಖೆಯ 10 ಅಧಿಕಾರಿಗಳಿಗೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಬಂದ ಪ್ರಕರಣಕ್ಕೆ ಈಗ ಹೊಸ ಟ್ವಿಸ್ಟ್ ಸಿಗ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಐಟಿಯಲ್ಲಿ ಸಾಕಷ್ಟು ಗಂಭೀರ ವಾತಾವರಣ ನಿರ್ಮಾಣ ಆಗಿತ್ತು, ಎಲ್ಲರೂ ಸಹ ಆತಂಕಗೊಂಡಿದ್ರು. ಎಲ್ಲಿಂದ ಮೇಲ್ ಬಂದಿದೆ ಅನ್ನೋದ್ರ ಬಗ್ಗೆನೇ ಸಹ ಸೈಬರ್ ಕ್ರೈಮ್ ಮತ್ತೆ ಎಲ್ಲ ಪೊಲೀಸರು ತನಿಖೆ ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಏನು ಗೋವಿಂದ್ ಸಿಂಗ್ ಅಂತ ಮೇಲ್ ಅನ್ನ ಹ್ಯಾಕ್ ಮಾಡಿ ಈಗ ಆ ಮೇಲ್ ಮೂಲಕ ಐಟಿ ಆಫೀಸರ್ಗಳಿಗೆ ಬೆದರಿಕೆ ಮೇಲ್ ಬಂದಿರೋದು ಗೊತ್ತಾಗಿದೆ. ಇದನ್ನ ತನಿಖೆ ನಡೆಸಿದಂತಹ ಸಂದರ್ಭದಲ್ಲಿ ಸೈಬರ್ ಕ್ರೈಮ್ ಪೊಲೀಸರು ಒಂದು ಸ್ಫೋಟಕ ಮಾಹಿತಿಯನ್ನ ತಿಳ್ಕೊಂಡಿದ್ದಾರೆ. ಅದರಲ್ಲೂ ಡಾರ್ಕ್ ನೆಟ್ವರ್ಕ್ ಅಂತ, ಇವರು ಇದನ್ನ ಭಯೋತ್ಪಾದಕರು, ಸ್ಲೀಪರ್ ಸೆಲ್ಸ್ ಮತ್ತೆ ಇತರ ಸ್ಮಗ್ಲರ್ಸ್ ಗಳು ಯೂಸ್ ಮಾಡ್ತಾರೆ. ಅಂದ್ರೆ ಈ ಭಯೋತ್ಪಾದಕರು ಏನಾದ್ರೂ ಸಹ ಹುಸಿ ಬಾಂಬ್ ಬೆದರಿಕೆಯ ಕರೆಯನ್ನ ಏನು ಮೇಲನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಸಹ ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು. ಡಾರ್ಕ್ ನೆಟ್ವರ್ಕ್ ಅಂದ್ರೆ 3 ಐಪಿ ಅಡ್ರೆಸ್ ಗಳನ್ನ ಹ್ಯಾಕ್ ಮಾಡಲಾಗುತ್ತೆ. ಹ್ಯಾಕ್ ಮಾಡಿದ ನಂತರ 1 ಐಪಿ ಅಡ್ರೆಸ್ ಇನ್ನ ಸರ್ವರ್ ಅನ್ನ ಹ್ಯಾಕ್ ಮಾಡಿ ಅದರಿಂದ ಮೇಲ್ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಈಗ ಗೋವಿಂದ್ ಸಿಂಗ್ ಮೇಲ್ ಅನ್ನ ಹ್ಯಾಕ್ ಮಾಡಿ ಸಿನಿಮಾ ಪ್ರತಿನಿಧಿಯ ಸಂಪರ್ಕ ಕಡಿತಗೊಂಡಿದೆ. ನೋಡ್ತಾ ಇದ್ರೆ ಇಲ್ಲಿ ಪ್ರಮುಖವಾಗಿ ಏನಾಗ್ತಾ ಇದೆ, ಸ್ಫೋಟಕ ಮಾಹಿತಿ ಲಭ್ಯವಾಗಿರುವಂತದ್ದು ತನಿಖೆಯ ಸಂದರ್ಭದಲ್ಲಿ ಪೊಲೀಸರಿಗೆ. ಕರಾವಳಿಯಲ್ಲಿ ಕೆಆರ್ ಅಬ್ಬರ, ಉತ್ತರದಲ್ಲಿ ರಣಮಳೆ ಆಗ್ತಾ ಇದೆ. ಮಲೆನಾಡಿನಲ್ಲೂ ಕೂಡ ಬಿಟ್ಟು ಬಿಡದೆ ಸುರಿತಾ ಇದೆ ಮಳೆ. ಬೆಳಗಾವಿ ಚಿಕ್ಕೋಡಿಯಲ್ಲಿ ಮತ್ತೆ ಪ್ರವಾಹದ ಅಬ್ಬರ ಶುರುವಾಗಿದೆ. ಬೆಳೆ ನಾಶ ಹಿನ್ನೆಲೆಯಲ್ಲಿ ಮತ್ತೊಬ್ಬ ರೈತ ವಿಷ ಸೇವಿಸಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಮೊನ್ನೆ ಕೂಡ ತೋರಿಸಿದ್ವಿ ನಿಮ್ಗೆ, ಹಿಂಗಾರಿನ ಅಬ್ಬರ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಒಬ್ಬ ರೈತ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದ. ಬೆಳೆ ಸಾಲ ಸಾಕಷ್ಟು ಇದ್ದಂತ ಹಿನ್ನೆಲೆಯಲ್ಲಿ ತೀರಿಸಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಹಿಂಗಾರಿನ ಮಳೆ ಅಬ್ಬರದಲ್ಲಿ ಆತ ಬೆಳೆದಂತ ಬೆಳೆಗಳೆಲ್ಲವೂ ಕೂಡ ಕೊಚ್ಕೊಂಡು ಹೋಗಿತ್ತು, ನೀರು ಪಾಲಾಗಿತ್ತು. ಹಾವೇರಿಯ ರಾಣಿಬೆನ್ನೂರಿನ ಜೋಯಿಸರ ಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಒಟ್ಟು 675,000 ಸಾಲವನ್ನ ಮಾಡಿಕೊಂಡಿದ್ದ ರೈತ. ಹಳ್ಳದ ನೀರಿನಲ್ಲಿ ಕೊಚ್ಚಿ ಹೋಗಿದ್ದ ವ್ಯಕ್ತಿಯ ಮೃತದೇಹ ಈಗ ಮತ್ತೊಂದು ಕಡೆ ಪತ್ತೆ ಆಗಿದೆ. ಕಟ್ಟಿಗೆ ಹಳ್ಳಿ ನಿವಾಸಿ ಎಕೆ ಬಸವರಾಜ್ ಮೃತದೇಹ ಪತ್ತೆ ಆಗಿರುವಂತದ್ದು. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಕಟ್ಟಿಗೆ ಹಳ್ಳಿ ಇದು.
ನೋಡ್ತಾ ಇದೀರಾ, ವಿಷ ಸೇವಿಸಿ ರೈತ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಅಂದ್ರೆ ಒಂದ್ ಕಡೆ ರೈತ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾನೆ, ಇನ್ನೊಂದ್ ಕಡೆ ಒಂದು ಶವ ಪತ್ತೆ ಆಗಿರುವಂತದ್ದು ಆ ನೀರಿನಲ್ಲಿ ಕೊಚ್ಚಿಕೊಂಡು ಬಂದಿದೆ, ಅದನ್ನು ಕೂಡ ನಿಮ್ಗೆ ತೋರಿಸ್ತಾ ಇದೀವಿ. ದಾವಣಗೆರೆಯ ಜಗಳೂರಿನಲ್ಲಿ ಈ ಒಂದು ಘಟನೆ ಆಗಿರುವಂತದ್ದು, ಇನ್ನೊಂದ್ ಕಡೆ ಹಾವೇರಿ ಜಿಲ್ಲೆಯಲ್ಲಿ ಒಬ್ಬ ರೈತ ಬೆಳೆದಂತ ಬೆಳೆ ಎಲ್ಲ ಕೂಡ ನೀರಿನಲ್ಲಿ ಹೋಮ ಮಾಡಿದಂತಾಗಿತ್ತು. 6 ಲಕ್ಷ ಸಾಲವನ್ನ ಕೂಡ ಮಾಡ್ಕೊಂಡಿದ್ದ, 3.5 ಎಕರೆಯಲ್ಲಿ ಆತ ಬೆಳೆಯನ್ನ ಬೆಳೆದಿದ್ದ, ಅದು ಸಂಪೂರ್ಣವಾಗಿ ನಾಶ ಆದಂತ ಹಿನ್ನೆಲೆಯಲ್ಲಿ ಬೇಸತ್ತು ಆತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. 45 ವರ್ಷ ವಯಸ್ಸಿನ ರೈತ ಆತ. ಇನ್ನು ಒಂದ್ ಕಡೆ ಸಾಕಷ್ಟು ಧಾರಾಕಾರವಾಗಿ ಮಳೆ ಸುರಿದಂತ ಹಿನ್ನೆಲೆಯಲ್ಲಿ ಎಲ್ಲಿ ಏನಾಗ್ತಿದೆ ಅಂತನೂ ಕೂಡ ಗೊತ್ತಿರಲ್ಲ. ಈಗ ಮಳೆ ನಿಂತಿದೆ, ಈ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಮೃತದೇಹ ಪತ್ತೆ ಆಗಿರುವಂತದ್ದು, ನೀರಿನಲ್ಲಿ ಕೊಚ್ಕೊಂಡು ಬಂದಿತ್ತು ಅದು. ಮೂಡಿಗೆರೆ ತಾಲೂಕಿನ ಹಲವೆಡೆ ಮಳೆಯ ಅಬ್ಬರ ಜೋರಾಗಿದೆ. ಮಳೆಯಿಂದ ಹೇಮಾವತಿ ನದಿ ಹರಿವು ಕೂಡ ಹೆಚ್ಚಳವಾಗಿರುವಂತದ್ದು, ನೀರಿನ ಹರಿವು ಜಾಸ್ತಿ ಆಗ್ತಾ ಇದೆ. ಒಳ ನೀರಿನ ಹರಿವು ಕೊಚ್ಚಿ ಹೋದಂತ ಬಂಕೇನಹಳ್ಳಿ ಕಾಲು ಸಂಕ 2 ತಿಂಗಳ ಹಿಂದೆ ಕೊಚ್ಚಿ ಹೋಗಿತ್ತು ಸೇತುವೆ. ಸ್ಥಳೀಯರೇ ನಿರ್ಮಿಸಿದ್ದಂತ ಕಾಲು ಸಂಕ ಸೇತುವೆ ಇದು, ಅದು ಮತ್ತೆ ಕೊಚ್ಕೊಂಡು ಹೋಗಿದೆ. ಹೇಮಾವತಿ ಪಾಲಾಗಿದೆ ಅದು. ಬಂಕೇನಹಳ್ಳಿ ಕೊಡಳ್ಳಿ ಚೇಗು ಸಂಪರ್ಕ ಈಗ ಸಂಪೂರ್ಣವಾಗಿ ಕಡಿತಗೊಂಡಿರುವಂತದ್ದು ನಿಮ್ಗೆ ತೋರಿಸ್ತಾ ಇದೀವಿ. ಅದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಒಂದ್ ಕಡೆ ಚಿಕ್ಕಮಗಳೂರಿನಲ್ಲಿ ಸಾಕಷ್ಟು ಧಾರಾಕಾರವಾಗಿ ಮಳೆಯ ಆರ್ಭಟ ಮುಂದುವರೆದಿದೆ. ಇನ್ನೊಂದ್ ಕಡೆ ಸಾಕಷ್ಟು ಕಡೆ ಸಾಕಷ್ಟು ಊರುಗಳಿಗೆ ಹೋಗುವಂತ ಸಂಪರ್ಕ ಕೂಡ ಕಡಿತಗೊಳ್ತಾ ಇದೆ, ಯಾಕೆಂದ್ರೆ ಸೇತುವೆಗಳು ಒಂದ್ ಕಡೆ ಕೊಚ್ಕೊಂಡು ಹೋಗ್ತಾ ಇದ್ರೆ ಇನ್ನೊಂದ್ ಕಡೆ ಸಂಪೂರ್ಣವಾಗಿ ಜಲಾವೃತವಾಗ್ತಾ ಇದ್ದಾರೆ. ಕೃಷ್ಣ ಪ್ರವಾಹದಲ್ಲಿ ಸಿಲುಕಿದಂತ ಕುರಿಗಾಯಿಯನ್ನ ರಕ್ಷಣೆ ಮಾಡಲಾಗಿದೆ. 3 ದಿನಗಳಿಂದ ಸಿಲುಕಿದ್ರು ಈ ಕುರಿಗಾಯಿ, ಈಗ ಆತನನ್ನ ರಕ್ಷಣೆ ಮಾಡಲಾಗಿರುವಂತದ್ದು. ಜುಮಲಾಪುರ ಗ್ರಾಮದ ನಿವಾಸಿ ಶಿವಪ್ಪ ಗುಜಲರ್ ಈತ ಸಿಕ್ಕಾಕೊಂಡಿದ್ದ, ಆತನನ್ನ ರಕ್ಷಣೆ ಮಾಡಲಾಗಿದೆ. ನುರಿತ ಮೀನುಗಾರರಿಂದ ತೆಪ್ಪದ ಮೂಲಕ ರಕ್ಷಣೆಯನ್ನ ಮಾಡಲಾಗಿದೆ. ಕೃಷ್ಣಾ ನದಿ ಪ್ರವಾಹದಲ್ಲಿ ಸಿಲುಕಿದ್ದ ಈ ಕುರಿಗಾಯಿ 3 ದಿನಗಳಿಂದ ಡಂಬರಗಡ್ಡಿಯಲ್ಲಿ ಸಿಲುಕಿದ್ದಂತ ವ್ಯಕ್ತಿ ಈತ, ರಕ್ಷಣೆ ಮಾಡಲಾಗಿದೆ. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಗ್ರಾಮ ಅದು. 1 ತಿಂಗಳಿಂದ 20 ಕುರಿಗಳನ್ನ ಗಡ್ಡಿಯಲ್ಲಿ ಬಿಟ್ಟಿದ್ದ, ನಂತರ ನುರಿತ ಮೀನುಗಾರರಿಂದ ತೆಪ್ಪದ ಮೂಲಕ ಆತನನ್ನ ರಕ್ಷಣೆ ಮಾಡಿ ದಡಕ್ಕೆ ಕರ್ಕೊಂಡು ಬರಲಾಗಿದೆ. ನಡುಗಡ್ಡೆ ಆಗಿತ್ತು ಆತ ಇದ್ದಂತ ಪ್ರದೇಶ. ಸತ್ತದೇನದು? ಕರಾವಳಿಯಲ್ಲಿ ಕ್ಯಾರ್ ಚಂಡಮಾರುತದ ಅಬ್ಬರ ಜೋರಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಚಂಡಮಾರುತದ ಎಫೆಕ್ಟ್ ತರ್ತಾ ಇದೆ. ಭಾರಿ ಗಾಳಿ ಮಳೆಗೆ ಧರೆಗುರುಳಿದ್ದಾವೆ ಮರಗಳು, ಸಮುದ್ರ ತೀರಕ್ಕೆ ಅಪ್ಪಳಿಸ್ತಾ ಇದೆ ರಕ್ಕಸ ಅಲೆಗಳು. ಕಾರವಾರ ಮುರುಡೇಶ್ವರ ಗೋಕರ್ಣದಲ್ಲಿ ಅಬ್ಬರ ಜೋರಾಗಿದೆ. ಸಮುದ್ರ ತೀರದ ಜನರಲ್ಲಿ ಈಗ ಆತಂಕ ಮನೆ ಮಾಡಿದೆ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ, ಅಂದ್ರೆ ಅಲೆಯ ಅಬ್ಬರ ಯಾವ ರೀತಿಯಾಗಿದೆ ಅನ್ನೋದನ್ನ ಕೂಡ ನಿಮ್ಗೆ ತೋರಿಸ್ತಾ ಇದೀವಿ ಬಲಭಾಗದ ದೃಶ್ಯಾವಳಿಯಲ್ಲಿ. ಸೊ ಆ ಚಂಡಮಾರುತದ ಎಫೆಕ್ಟ್ ನಿಂದ ಧಾರಾಕಾರವಾಗಿ ಮಳೆ ಕೂಡ ಸುರಿತಾ ಇದೆ. ಮಳೆಯ ಜೊತೆಗೆ ಸಾಕಷ್ಟು ಸ್ಪೀಡ್ ಆಗಿ ಗಾಳಿನೂ ಕೂಡ ಬೀಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಆ ಭಾಗದ ಜನರಲ್ಲಿ ಆತಂಕ ಮನೆ ಮಾಡಿರುವಂತದ್ದು. ಈಗ ಆಲ್ರೆಡಿ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವನ್ನ ಕೂಡ ಕೈಗೊಂಡಿದೆ, ಹಾಗೆ ರೆಡ್ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿರುವಂತದ್ದು. ಬಲಭಾಗದ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಅಲ್ಲಿ ಯಾವ ರೀತಿಯಾದಂತಹ ಅವಾಂತರಗಳು ಕೂಡ ಸೃಷ್ಟಿ ಆಗ್ತಾ ಇದೆ. ಅಬ್ಬರ ಜೋರಾಗಿದೆ ಮಳೆಯ ಅಬ್ಬರ, ಸೊ ಹೀಗಾಗಿ ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಯಾವ ಒಬ್ಬ ಮೀನುಗಾರರು ಕೂಡ ಸಮುದ್ರ ತೀರಕ್ಕೆ ಬರಬಾರದು ಅಂತ ಕೂಡ ಎಚ್ಚರಿಕೆಯನ್ನ ನೀಡಲಾಗಿದೆ. ಸಮುದ್ರಕ್ಕೆ ಇಳಿಬಾರದು ಅಂತ ಎಚ್ಚರಿಕೆಯನ್ನ ನೀಡಲಾಗಿರುವಂತದ್ದು. ಮಂಗಳೂರು ಕಾರವಾರ ಈ ಕರಾವಳಿ ಭಾಗ ಎಲ್ಲಾ ಕಡೆನೂ ಕೂಡ ಅಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಅಲ್ಲಿ ಎಷ್ಟು ವೇಗವಾಗಿ ಗಾಳಿ ಬೀಸ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ, ಆ ಛತ್ರಿ ಎಷ್ಟು ಸ್ಪೀಡ್ ಆಗಿ ಹಿಂದಕ್ಕೆ ಹೋಗ್ತಾ ಇದೆ ಅಂತ. ನೆರೆಯಿಂದ ಬೀದಿ ಪಾಲಾದವರ ಬದುಕು ದುಸ್ತರವಾಗಿದೆ, ಅದು ನಿಮಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಕರ್ನಾಡು ಯಾವ ರೀತಿಯಾಗಿ ತತ್ತರಿಸಿ ಹೋಗಿದೆ ಅಂತ, ಹಿಂಗಾರು ಮುಂಗಾರಿನ ಅಬ್ಬರದಲ್ಲಿ ಸಾವಿರಾರು ಜನ ಮನೆ ಮಠ ಕಳ್ಕೊಂಡು ತಮ್ಮ ಜಮೀನಲ್ಲಿ ಬೆಳೆದಂತ ಬೆಳೆಗಳೆಲ್ಲವನ್ನೂ ಕೂಡ ಕಳ್ಕೊಂಡು ಸಂತ್ರಸ್ತರಾಗಿದ್ದಾರೆ. ಬೀದಿಯಲ್ಲಿ ಬದುಕನ್ನ ಸಾಗಿಸುವ ರೀತಿಯಲ್ಲಿ ಈಗ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಜೋಪಡಿಗಳಲ್ಲೇ ದಿನದೂಡುವಂತ
ಅನಿವಾರ್ಯತೆ. ಈಗ ಕರುನಾಡಿನ ಕೆಲವು ಭಾಗದಲ್ಲಿ ಜನರು ಎದುರಿಸ್ತಾ ಇದ್ದಾರೆ. ಹುಸಿ ಆಯ್ತು, ತಾತ್ಕಾಲಿಕ ಶೆಡ್ ಹಾಕಿಸುವಂತ ಭರವಸೆ, ಸುಳ್ಳು ಭರವಸೆಯನ್ನ ಕೊಟ್ಟಿದ್ದಾರೆ. ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು, ಉಸ್ತುವಾರಿ ಸಚಿವರ ವಿರುದ್ಧ ಸಂತ್ರಸ್ತರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಪೋಸ್ಟ್ ಕೊಟ್ಟು ಹೋಗಿದ್ರು ಮಿನಿಸ್ಟರ್ ಸಾಹೇಬ್ರು, ಸಿಸಿ ಪಾಟೀಲ್ ಅವರು ತಮ್ಮದೇ ಕ್ಷೇತ್ರದಲ್ಲಿ ಈ ರೀತಿಯಾಗಿ ಭರವಸೆಯನ್ನ ಕೊಟ್ಟು ಕೈ ತೊಳ್ಕೊಂಡ್ಬಿಟ್ಟಿದ್ದಾರೆ. ಇದುವರೆಗೂ ಕೂಡ ಭರವಸೆ ಬರೀ ಹುಸಿಯಾಗಿ ಇರುವಂತದ್ದು. ಅಲ್ಲಿನ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಕ್ಷೇತ್ರದಲ್ಲೇ ಇವರು ಈ ರೀತಿಯಾಗಿ ಪರಿಹಾರ ಕಾರ್ಯಗಳನ್ನ ಕೈಗೊಂಡ್ರೆ ಇನ್ನ ಬೇರೆ ಕ್ಷೇತ್ರಗಳಲ್ಲಿ ಇನ್ನೇನ್ ನಿರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ಸುತ್ತೆ. ಸಿಸಿ ಪಾಟೀಲ್ ಅವರಿಂದ ತಾತ್ಕಾಲಿಕ ಶೆಡ್ ಅನ್ನ ಅಂದ್ರೆ ನಿರ್ಮಿಸ್ಕೊಡ್ತೀವಿ ಅನ್ನುವ ಭರವಸೆಯನ್ನ ಕೊಟ್ಟಿದ್ರು, ಅದು ಕೂಡ ಈಗ ಸುಳ್ಳಾಗಿದೆ. ಮರ್ತು ಬಿಟ್ರ ಉಸ್ತುವಾರಿ ಸಚಿವರು ಅನ್ನೋದೇ ಈಗ ಪ್ರಶ್ನೆ ಆಗಿರುವಂತದ್ದು. ಗದಗ ಜಿಲ್ಲೆ ನರಗುಂದ ತಾಲೂಕಿನ ನೆರೆಪೀಡಿತ ಲಕ್ಮಾಪುರ ಗ್ರಾಮ ಅದು. ಲಕ್ಮಾಪುರ ಗ್ರಾಮದ ಹೊರವಲಯದಲ್ಲಿ ಮಲಪ್ರಭಾ ಸಂತ್ರಸ್ತರು ಪರದಾಟವನ್ನು ಮಾಡ್ತಾ ಇದ್ದಾರೆ. 2 ತಿಂಗಳಲ್ಲಿ 3 ಬಾರಿ ಬಂದಿರುವಂತ ಪ್ರವಾಹಕ್ಕೆ ಅಲ್ಲಿನ ಜನ ತತ್ತರಿಸಿ ಹೋಗಿರುವಂತದ್ದು, ಎಲ್ಲವನ್ನೂ ಕೂಡ ಕಳ್ಕೊಂಡಿದ್ದಾರೆ. ಎಲ್ಲ ಇದ್ದವರು ಈಗ ಬೀದಿ ಬದಿ ಬದುಕನ್ನ ಸಾಗಿಸಬೇಕಾದಂತ ಅನಿವಾರ್ಯತೆ ಎದುರಾಗಿದೆ. ಚರಂಡಿ ಪಕ್ಕದ ರಸ್ತೆಯಲ್ಲೇ ಗ್ರಾಮಸ್ಥರು ಜೀವನವನ್ನ ಮಾಡಬೇಕಾಗಿದೆ. ಕಳೆದ ತಿಂಗಳು ಭೇಟಿಯನ್ನ ನೀಡಿ ಸಾಂತ್ವನವನ್ನ ಹೇಳಿದ್ರು ಸಿಸಿ ಪಾಟೀಲ್ ಅವರು. ಆಗ ನಾವೇ ಹೇಳಿದ್ವು ಶಭಾಷ್ ಆ ಭಾಗದ ಜನಪ್ರತಿನಿಧಿ ಅಟ್ ಲೀಸ್ಟ್ ಅವರ ಸಮಸ್ಯೆಗಳನ್ನ ಕೇಳ್ತಾ ಇದ್ದಾರೆ, ಸ್ಪಂದಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಆ ಒಂದು ಸಾಂತ್ವನ ಮತ್ತೆ ಭರವಸೆ ಎಲ್ಲ ಕೇವಲ ಮೀಡಿಯಾದ ಮುಂದೆ ಪೋಸ್ಟ್ ಕೊಡ್ಲಿಕ್ಕೆ ಮಾತ್ರ ಆಯ್ತು, ಬಿಟ್ರೆ ಅದ್ಯಾವುದು ಕೂಡ ಈಡೇರೇ ಇಲ್ಲ. ಈ ಹಿಂದೆ ಭೇಟಿ ನೀಡಿದಾಗ ಸಚಿವ ಸಿಸಿ ಪಾಟೀಲ್ ನಾಳೆನೆ ಶೆಡ್ ವ್ಯವಸ್ಥೆ ಆಗ್ಬಿಡುತ್ತಪ್ಪ ಅಂತ ಕ್ಯಾಮ್ರಾ ಮುಂದೆ ಪೋಸ್ಟ್ ಕೊಟ್ಟಿದ್ರು, ಹೇಳಿಕೆಯನ್ನ ಕೊಟ್ಟಿದ್ರು. ಇದೀಗ ಒಕ್ಕಸ ಖಾಲಿ ಆಗಿದೆ, ಮಣ್ಣ ಹಾಕೋಕು ಹಣವಿಲ್ಲ ಅಂತ ನೆರೆ ಸಂತ್ರಸ್ತರ ಮುಂದೆ ಹೇಳ್ಕೊಂಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ನೋಡ್ಕೊಂಬ್ರು. ಎರಡನೇ ಬಾರಿಗೆ ಲಕ್ಮಾಪುರ ಗ್ರಾಮಕ್ಕೆ ಮತ್ತೆ ಪ್ರವಾಹದ ಭೀತಿ ಎದುರಾಗಿ ಊರನ್ನ ಮಲಪ್ರಭೆ ನೀರು ಸುತ್ತುವರೆದಿದೆ. ಗ್ರಾಮಸ್ಥರು ಹೊರಗಡೆ ಬಂದು ಸಣ್ಣ ಸಣ್ಣ ಗುಡಿಸಲುಗಳಲ್ಲಿ ವಾಸವಾಗಿದ್ದಾರೆ. ಅವರಿಗೆ ತಾತ್ಕಾಲಿಕವಾಗಿ ಶೆಡ್ಡನ್ನು ನಿರ್ಮಿಸಿಕೊಡ್ಬೇಕನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ. ನಮಗೆ ಇಲ್ಲಿರುವ ಸಮಸ್ಯೆ ಅಂದರೆ ಪಕ್ಕದ ಜಾಗ ಎಲ್ಲ ರಾಮದುರ್ಗ ತಾಲೂಕಿಂದು, ಎಲ್ಲ ಜಮೀನು ನೀರಲ್ಲಿ ಬಿಡುಗಡೆ ಆಗ್ತದೆ. ಸುಮಾರು 257 ಎಕರೆ ಇದೆ. ಈಗಾಗಲೇ ನಾವು ಬೆಳಗಾವಿ ಜಿಲ್ಲಾಧಿಕಾರಿ ಮಾನ್ಯ ಬೊಮ್ಮನಳ್ಳಿ ಅವರ ಜೊತೆಗೆ ಮಾತನಾಡಿದ್ದೇನೆ. ಶೆಡ್ ಹೊಡಿಲಿಕ್ಕೆ ಇಲ್ಲೇ ಜಾಗವನ್ನು ಭೂ ಮಾಲಕರಿಂದ ಕೊಡಿಸುವಂಥ ಕ್ರಮವನ್ನು ತಗೊಳ್ರಿ ಅಂತ. ಇವತ್ತು ಸಾಯಂಕಾಲದೊಳಗೆ ಇಲ್ಲಿ ಬಂದು ಜಾಗವನ್ನು ಫಿಕ್ಸ್ ಮಾಡಿ ಶೆಡ್ಡನ್ನು ನಾಳೆಯಿಂದ ಹೊಡೆದುಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಏಜೆನ್ಸಿಯನ್ನು ಫಿಕ್ಸ್ ಮಾಡಲಿಕ್ಕೆ, ಸಾಮಗ್ರಿಗಳನ್ನು ಕೊಂಡುಕೊಳ್ಳಲಿಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೆ. ಪ್ರವಾಹದಿಂದ ಹೊರಗೆ ಬರಲಿ, ಪ್ರವಾಹದಿಂದ ಹೊರಗೆ ಬನ್ನಿ ಅಂತ. ಇದಕ್ಕೆ ನಮಗೆ ಸರ್ಕಾರಕ್ಕೆ ಎಷ್ಟು ಖರ್ಚಾಗೈತೆ ಅನ್ನೋದು ನಿಮಗೂ ಗೊತ್ತೈತೆ. ನಮ್ಮ MLA ಫಂಡ್ಸ್ ಅದೇ ಬರೋಲ್ಲ. ಏನಾದ್ರು ಕೆಲಸ ಮಾಡೋಕೆ ರೋಡಿಗೆ ಒಂದು ಖರ್ಚು ಬಿಟ್ಟು ಹಾಕಕ್ಕೆ ರೊಕ್ಕಿಲ್ಲ, ಎಲ್ಲ ನಮಗೆ ಪ್ರವಾಹ ಸಂತ್ರಸ್ತರಿಗೆ ಖರ್ಚು ಮಾಡೋದಾಗೈತಿ. ನಿಮ್ಮ ಪರವಾಗಿ ನಾವು ಇರ್ತೇವೆ. ಇದನ್ನೇನೈತಲ್ಲ ಸ್ಥಳ ನನಗೆ ಇದು ಬೇಕ, ನಾ ಬಂದಿದ್ದೆ. ದಯವಿಟ್ಟು ನೀವು ಯಾರು ಮಾತಾಡ್ತಾರೆ ನೋಡಿದ್ರಲ್ಲ, ಅಲ್ಲೊಬ್ರು ಮಹಿಳೆ ಮರಿಬೇಡ್ರಿ ಸಾಹೇಬ್ರೆ ನಮ್ಮನ್ನ ಅಂತ ಹೇಳ್ತಾರೆ, ಇಲ್ಲ ಎಲ್ಲ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅಂತ ನಮ್ಮ ಪ್ರತಿನಿಧಿ ಅಲ್ಲಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಬೋದು. ಅಪಾರ ಪ್ರಮಾಣದ ನೀರನ್ನು ಏನು ಬಿಡುಗಡೆ ಮಾಡಲಾಗಿತ್ತು. ಬಿಡುಗಡೆ ಮಾಡಿದ ಹಿನ್ನೆಲೆಯಲ್ಲಿ ಗದಗ ಜಿಲ್ಲೆಯ ಕೆಲವೊಂದಿಷ್ಟು ಗ್ರಾಮಗಳಲ್ಲಿ ಭಾಗಶಃ ಮನೆಗಳಿಗೆ ನೀರು ನುಗ್ಗಿದ್ರೆ ಇನ್ನೂ ಕೆಲವಷ್ಟು ಭಾಗಗಳು ಏನು ನಡುಗಡ್ಡೆಯಾಗಿ ಮಾರ್ಪಟ್ಟಿದ್ದು. ಅದೇ ರೀತಿ ಈಗಾಗಲೇ ನಾವು ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಲಕ್ಮಾಪುರ ಗ್ರಾಮದಲ್ಲಿದ್ದೀವಿ. ಲಕ್ಮಾಪುರ ಗ್ರಾಮವು ಕೂಡ ಏನು ನಿನ್ನೆ ಏನು ಮಲಪ್ರಭಾ ನದಿಯ ಪ್ರವಾಹಕ್ಕೆ ಸಾಕಷ್ಟು ಏನು ಗ್ರಾಮದಲ್ಲಿ ನೀರು ಸಹ ನುಗ್ಗಿತ್ತು. ಈ ಹಿನ್ನೆಲೆಯಲ್ಲಿ ಏನು ಗ್ರಾಮದ ಜನರು ಎಲ್ಲರೂ ಕೂಡ ಗ್ರಾಮದ ಏನು ರಸ್ತೆ ಇದೆ, ಕೊಣ್ಣೂರು ಮತ್ತು ನರಗುಂದ ಮಾರ್ಗವಾಗಿ ಏನು ಹೋಗ್ತಕ್ಕಂಥ ರಸ್ತೆಯಲ್ಲಿ ಕೂಡ ಅವರು ತಮ್ಮ ಜೋಪಡಿಗಳನ್ನು ಹಾಕೊಂಡು ಇಲ್ಲಿ ಜೀವನವನ್ನು ಸಾಗಿಸ್ತಿದ್ದಾರೆ. ಈಗ ನಾವು ತೋರಿಸ್ಕೋತಾ ಹೋಗ್ತೀವಿ. ನಮ್ಮ ಎಡಭಾಗದಲ್ಲಿ ನೋಡ್ತಾ ಇರ್ಬೋದು, ಸುಮಾರು ಇಲ್ಲಿ ಏನು ಗ್ರಾಮದಲ್ಲಿ ಇರತಕ್ಕಂಥ ಏನು ರಸ್ತೆ ಇದೆ, ಡಾಮರೀಕರಣ ರಸ್ತೆಯಲ್ಲಿ ಸುಮಾರು 100 ಕುಟುಂಬಗಳು ಇಲ್ಲೇ ವಾಸವನ್ನು ಮಾಡ್ತಾ ಇದ್ದಾರೆ. ಗ್ರಾಮಕ್ಕೆ ಸಾಕಷ್ಟು ಬಾರಿ ಈಗಾಗಲೇ ಏನು 3ನೇ ಬಾರಿ ಪ್ರವಾಹ ಬಂದಿದೆ. 3ನೇ ಬಾರಿ ಪ್ರವಾಹ ಬಂದರೂ ಕೂಡ ಇಲ್ಲಿ ಇದುವರೆಗೂ ಕೂಡ ಒಂದು ಜಿಲ್ಲಾಡಳಿತ ತಗಣಿಸ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಟ್ಟಿಲ್ಲ. ಈಗಾಗಲೇ ಏನು ಕಳೆದ ಬಾರಿ ಏನು ಪ್ರವಾಹ ಬಂದಿತ್ತು, ಪ್ರವಾಹ ಬಂದ ವೇಳೆಯಲ್ಲಿ ಏನು ಸಚಿವರಾಗಿರ್ತಕ್ಕಂಥ ಸಿಸಿ ಪಾಟೀಲ್ ಅವರು ಕೂಡ ಏನು ಹೇಳಿದ್ರು, ಈ ಗ್ರಾಮಕ್ಕೆ ಏನು ಕಳೆದ 8 ದಿನಗಳಲ್ಲಿ ಈ ಒಂದು ಸಡ್ಡುಗಳನ್ನು ನಿರ್ಮಾಣ ಮಾಡಿಕೊಟ್ಟು ಇವರ ಒಂದು ಸಂಕಷ್ಟವನ್ನು ದೂರ ಮಾಡ್ತೇವೆ ಅಂತ ಕೂಡ ಹೇಳಿದ್ರು. ಅದನ್ನು
ಯಾವ ರೀತಿ ಸಾಗಿಸಬೇಕು, ಇಲ್ಲೇ ತಮ್ಮ ಜಾನುವಾರುಗಳನ್ನು ಕಟ್ಟಿಕೊಂಡು ಇಲ್ಲೇ ಜೀವನ ಸಾಗಿಸ್ತಿದ್ದಾರೆ. ಈ ಸಂಕಷ್ಟವನ್ನು ಕೇಳಬೇಕಾದಂಥ ಸಚಿವರು ಇದುವರೆಗೂ ಕೂಡ ಈ ಗ್ರಾಮಕ್ಕೆ ಕಾಲಿಟ್ಟಿಲ್ಲ ಅನ್ನುವಂಥ ಮಾತು ಇಲ್ಲಿ ಗ್ರಾಮಸ್ಥರು ಕೂಡ ಹೇಳ್ತಿದ್ದಾರೆ. ಆದಷ್ಟು ಏನು ಈ ಒಂದು ಗ್ರಾಮದ ಸಂಕಷ್ಟ ಯಾವಾಗ ದೂರ ಆಗುತ್ತೆ, ಈ ಸಮಸ್ಯೆಯನ್ನು ಯಾವಾಗ ನಮ್ಮನ್ನು ದೂರ ಮಾಡಿಸ್ತಾರೆ, ಇಲ್ಲಿ ಯಾವಾಗ ನಮ್ಮ ಸಡ್ಗಳನ್ನು ನಿರ್ಮಾಣ ಮಾಡಿಕೊಡ್ತಾರೆ, ಈ ಗ್ರಾಮವನ್ನು ಯಾವಾಗ ಶಿಫ್ಟ್ ಮಾಡಿಕೊಡ್ತಾರೆ, ಏನೆಲ್ಲ ಇವರು ಸಂಕಟಗಳಿದ್ದಾವೆ, ನೋವುಗಳಿದಾವೆ ಅನ್ನೋದನ್ನು ಇಲ್ಲಿ ಗ್ರಾಮಸ್ಥರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಹೆಂಗಿದೆ ಅಮ್ಮ ಪರಿಸ್ಥಿತಿ, ಯಾವಾಗ ಬಂದ್ರಿ ಈ ಗ್ರಾಮಕ್ಕೆ? ಈಗ ಮೂರು ದಿನ ಆತ್ರಿ ಬಂದು ಏನು ಸಡ್ಡಾರ ಇಲ್ಲ, ಏನು ತಗಡಾರ ಇಲ್ಲ, ನಾವು ಎಲ್ಲಿರಿದ್ರಿ ಎಷ್ಟು ಅಂತ ನಾವು ಬಂದು ಬಂದ ಇಲ್ಲಿ ಥಂಡಿ ಮಳಿ ಚಳಿ ಎಲ್ಲ ಮಕ್ಕಳು ಕಟ್ಕೊಂಡು ಮುದುಕರು ಕಟ್ಕೊಂಡು ಏನು ಮಾಡಿದ್ರಿ ನಾವು ಎಷ್ಟಂತ ಎಲ್ಲರ ಕಾಲನ್ನು ಬಿದ್ದೇವೆ ಎಲ್ಲ ಮಾಡಿದ್ವಿ, ನಮ್ಗೆ ಏನು ಸಹಾಯ ಇಲ್ರಿ, ಏನು ಮಾಡಿದ್ರು? ಇದು ಮೂರನೇ ಕಲಮ್ರಿ ಹೊಳೆ ಬರಕತ್ತಿ, ನಮ್ದು ಇರದ ಮೇಲ್ಭೂಮಿ ಇಲ್ಲಿ ಅಪ್ಪ ಹೊಳೆ ಭೂಮಿ ಐತಿ, ಅದ್ರಾಗ ಇದ್ದಟ್ಟು ನದಿ ಗಂಗಾವ್ ಗೂಡಿಸ್ಬಂದು ಆದ್ರು ನಾವಿನ್ನ ಬದುಕೋದ ಪರ ಕಷ್ಟ ಐತಿ. ಈಗ ನೋಡ್ರಿ ನಮ್ಗೆ ತಗಡಿಲ್ಲ ಪಗಡಿಲ್ಲ ಮರ, ರಾತ್ರಿ ಆಗಲಿ ಹಚ್ಚಿ ನಿಂತು ಮಳೆ ಕಟ್ಟುತೈತಿ, ಅದ್ರಾಗ ನಡಿಕೊಂತ ಬಿದ್ದಿರ್ತಾವ್ರಿ, ಹಾಳೆ ಪಾಳಿ ಹಚ್ಚಿದ್ರಿ ದೊಡ್ಡ ಗಾಳಿ ಬಿಟ್ಟು ಅವು ಕಿತ್ಕೊಂಡು ಹೋಗಿ ಕರೆವಲ್ಲ ಬಿದ್ದರು, ನಾವು ಇನ್ನೇನು ಮಾಡುವ ಅಪರಾತ್ರಿಯಾಗ. ಎಸ್, ಇದೆಲ್ಲವೂ ಕೂಡ ಲಕ್ಮಾಪುರ ಗ್ರಾಮಸ್ಥರ ಮಾತಾಗಿರ್ತಕ್ಕಂಥದ್ದು. ಆದಷ್ಟು ಬೇಗ ಜಿಲ್ಲಾಡಳಿತ ಇವರು ಸಂಕಷ್ಟಕ್ಕೆ ದೂರ ಮಾಡಬೇಕು. ಈಗಾಗಲೇ ಏನು ನ್ಯೂಸ್ ಏಜೆಂಟ್ ಕನ್ನಡ ಪ್ರತಿಯೊಂದು ಗ್ರಾಮಕ್ಕೋಗಿ ಗ್ರಾಮದಲ್ಲಿ ಇರತಕ್ಕಂಥ ಏನು ಸಂತ್ರಸ್ತರ ನೋವನ್ನು ಸರ್ಕಾರದ ಮುಂದೆ ಇಡುವಂಥ ಕೆಲಸ ಮಾಡ್ತಾ ಇದೆ. ಸಂತೋಷ್ ಕೋಣೂರು, ನ್ಯೂಸ್ ಏಜೆಂಟ್ ಕನ್ನಡ, ಗದಗ. ನೋಡ್ತಾ ಇದ್ರೆ ಸಿಸಿ ಪಾಟೀಲ್ ಅವರು ಕೊಟ್ಟಂತ ಭರವಸೆ ಬರೀ ಭರವಸೆಯಾಗಿ ಉಳಿದಿರುವಂತದ್ದು. ಇನ್ನು ಸಿಸಿ ಪಾಟೀಲ್ ಅವರ ಹೇಳಿಕೆಗೆ ಎಚ್ ಕೆ ಪಾಟೀಲ್ ಸಿಡಿಮಿಡಿಗೊಂಡಿದ್ದಾರೆ. ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಕೈ ಎತ್ತೋದಕ್ಕೆ ಅವಕಾಶ ಕೊಡಲ್ಲ. ಸಿಸಿ ಪಾಟೀಲ್ ರೇ, ನಿಮ್ಗೆ ಬಹುದೊಡ್ಡ ಬಜೆಟ್ ಅನ್ನ ಅಪ್ರೂವಲ್ ಮಾಡಿದ್ದೇವೆ ಅಂತ ಎಚ್ ಕೆ ಪಾಟೀಲ್ ಅವರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಿಸಿ ಪಾಟೀಲ್ ಅವರ ಹೇಳಿಕೆಗೆ ದುಡ್ಡಿಲ್ಲ ಮಾ ಎಲ್ಲದಕ್ಕೂ ಸ್ಪಂದಿಸಬೇಕು ಅಂತೆಲ್ಲ ಅವರು ಮಾತನಾಡಿದಂತ ವಿಚಾರಕ್ಕೆ ಅವರು ಈ ರೀತಿಯಾಗಿ ರಿಯಾಕ್ಷನ್ ಅನ್ನ ಕೊಟ್ಟಿರುವಂತದ್ದು. ಅಷ್ಟು ದೊಡ್ಡ ಬಜೆಟ್ ಪಾಸ್ ಮಾಡಿಕೊಟ್ಟ ಮೇಲೆಯೂ ಕೂಡ ಹಣ ಯಾಕಿಲ್ಲ, ಸರ್ಕಾರದಲ್ಲಿ ಹಣ ಇಲ್ಲ ಅಂದ್ರೆ ಸಾಲ ಮಾಡಬೇಕು, ಪರಿಹಾರ ಕೊಡಬೇಕು. ಗದಗದಲ್ಲಿ ಮಾಜಿ ಸಚಿವ ಎಚ್ ಕೆ ಪಾಟೀಲ್ ತಿರುಗೇಟ್ ಅನ್ನ ಕೊಟ್ಟಿದ್ದಾರೆ. ಸನ್ಮಾನ್ಯ ಸಿಸಿ ಪಾಟೀಲ್ರೇ, ನಿಮಗೆ ಬಹುದೊಡ್ಡದಾಗಿರ್ತಕ್ಕಂಥ ಬಜೆಟನ್ನು ನಾವು ಶಾಸಕಾಂಗದಲ್ಲಿ ಅಪ್ರೂವ್ ಮಾಡಿ ನಿಮ್ಮ ಕೈ ಕೊಟ್ಟಿದ್ದೇವೆ. ಅಷ್ಟು ದೊಡ್ಡ ಮೊತ್ತದ ಬಜೆಟ್ ಪಾಸ್ ಮಾಡಿ ಕೊಟ್ಟ ಮೇಲೂ ಹಣ ಹಾಕಿಲ್ಲ, ಅಧಿಕಾರಿಗಳು ಏನಾದರೂ ತಪ್ಪು ಮಾಹಿತಿ ಕೊಡ್ತಾ ಇದ್ರೆ ಅವ್ರನ್ನ ಪುಲಪ್ ಮಾಡ್ರಿ. ಸರ್ಕಾರದಲ್ಲಿ ಹಣ ಇಲ್ಲ ಅಂದ್ರೆ ಏನು? ಸರ್ಕಾರದಲ್ಲಿ ಹಣ ಇಲ್ಲ, ಸಾಲ ಮಾಡಬೇಕು, ಪರಿಹಾರ ಕೊಡಬೇಕು. ಮೋದಿಯವರ ಹತ್ರ ಹೋಗ್ರಿ, ಹಠ ಮಾಡಿ ಆದ್ರೂ ಅನುದಾನ ತಗೊಂಡು ಬರ್ರಿ. ಮೋದಿಯವರ ಹತ್ರನ ಬಿಜೆಪಿಯವರು ಹೋಗೋದಕ್ಕೆ ತಯಾರಿಲ್ಲ. ಮನೆ ಯಡಿಯೂರಪ್ಪನವ್ರಿಗೆ ನಾವು ಸಾಕಷ್ಟು ಸಂದರ್ಭದಲ್ಲಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ, ತಾವು ತಕ್ಷಣ ವಿರೋಧ ಪಕ್ಷಗಳನ್ನು ಕರೆದುಕೊಂಡು ಹೋಗ್ರಿ, ತಕ್ಷಣ ನೀವು ಸರ್ವಪಕ್ಷಗಳ ನಿಯೋಗ ತಗೊಂಡು ಹೋಗ್ರಿ. ಆದರೆ ಹಿಂದೇಟು ಹಾಕ್ತಾ ಇದ್ದಾರೆ. ಅದೇ ಕರ್ನಾಟಕದ ದುರ್ದೈವ. ನಿಮ್ಮ ಧೈರ್ಯ ತೋರಿಸೋದಿದ್ರೆ ಕೇಂದ್ರ ಸರ್ಕಾರದಲ್ಲಿ ಹೆಚ್ಚು ಅನುದಾನ ತಗೊಂಡು ಬಂದು ಜನರಿಗೆ ಕಲ್ಯಾಣ ಕೆಲಸಕ್ಕಾಗಿ ಪರಿಹಾರ ಕೆಲಸಕ್ಕಾಗಿ ನೀಡೋದ್ರ ಮೂಲಕ ನೀವು ನಿಮ್ಮ ಧೈರ್ಯವನ್ನು ತೋರಿಸ್ಬೇಕೇ ಹೊರತು ಇಲ್ಲಿ ಪತ್ರಿಕಾ ಮಾತುಗಳಲ್ಲಿ ಅಲ್ಲ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೆ. ಮಲೆ ಮಹದೇಶ್ವರ ಮತ್ತೆ ಕೋಟ್ಯಾಧೀಶವನ್ನು ಹಾಕಿದ್ದಾನೆ. ಪ್ರತಿ ತಿಂಗಳು ಮಾದಪ್ಪನ ಸನ್ನಿಧಿಗೆ ಕೋಟಿಗಟ್ಟಲೆ ಹಣ ಹರಿದು ಬರ್ತಾ ಇದೆ. ಕಳೆದ ಒಂದು ತಿಂಗಳ ಅವಧಿಯಲ್ಲಿ 1,40,00,000 ರೂಪಾಯಿಗೂ ಹೆಚ್ಚು ಹಣ ಸಂಗ್ರಹವಾಗಿದ್ದು ಮಲೆ ಮಹದೇಶ್ವರ ಬೆಟ್ಟದ ಹುಂಡಿಯಲ್ಲಿ ದಾಖಲೆ ಹಣ ಸಂಗ್ರಹವಾಗಿದೆ. ನಿನ್ನೆ ತಡರಾತ್ರಿಯವರೆಗೂ ಕೂಡ ನಡೆದಂತ ಹುಂಡಿ ಎಣಿಕೆ ಕಾರ್ಯದಲ್ಲಿ ನಗದು ಜೊತೆಗೆ 40 ಗ್ರಾಂ ಚಿನ್ನ, 1 ಕೆಜಿ 891 ಗ್ರಾಂ ಬೆಳ್ಳಿಯನ್ನ ಭಕ್ತರು ಸಮರ್ಪಿಸಿದ್ದಾರೆ.